ವಚನ ಸ್ವೀಕಾರ ಮಾಡುವಾಗ ಗೌಪ್ಯತೆ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಗೌಪ್ಯತೆ ಕಾಪಾಡೋದು, ಅದು ನ್ಯಾಷನಲ್ ಪ್ರಾಪರ್ಟಿ ಆಗಿರೋದ್ರಿಂದ ಇದನ್ನ ಗೌಪ್ಯತೆ ಕಾಪಾಡೋದು ಅವರು ಬಿರುಕು ಬಿಟ್ಟಿದೆ ಅಂತ ಹೇಳಿದ್ದಾರೆ ಅವರು. ಈಗ ಅದರ ಸುದ್ದಿ ಮೂರು ದಿವಸದಿಂದ ಎರಡು ದಿವಸದಿಂದ ಅದರ ಸುದ್ದಿ ಮಾತಾಡ್ತಿಲ್ಲ, ಬಿಡಬಹುದು ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಬಿಟ್ಟಿದೆ ಅಂತ ಹೇಳಿದ್ರು, ಒಡೆದಿದೆ ಅಂತ ಹೇಳಿದ್ರು. ನಿಮ್ಗೆ ಇಚ್ಛೆ ಬಂದಂಗೆ ಇದನ್ನ ಬಳಸ್ಕೊಳ್ಳುವ ನಿಮ್ಮ ನ್ಯೂನತೆಗಳನ್ನ ಮುಚ್ಚಿಕೊಳ್ಳೋಕೆ ನೀವೇನೇನೋ ಬೇರೆ ತರ ಇಂಥ ಇಶ್ಯೂಸ್ ಎಲ್ಲ ಮಾಡಿದ್ರೆ ಕಟ್ಟೆನೆ ನಂಬ್ಕೊಂಡು ಬದುಕ್ತಿರೋ ನಮ್ಮ ಜಿಲ್ಲೆ ಜನ ಏನಾಗಬೇಕು? ನಾನು ಎಂಟು ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಮೆಂಬರ್ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ನಿಮಗೆ ಸಂಕೋಚ ಆಗಲ್ವಾ ಹಿಂಗೆ ಮಾತಾಡಕ್ಕೆ? ನಿಮ್ಮಂಥವ್ರನ್ನ ಹದಿನೆಂಟು ಜನನ್ನ ಸೃಷ್ಟಿ ಮಾಡಿದ್ದವರು ಅವರು. ಒಂದು ಟೈಮ್ನಲ್ಲಿ ಹದಿನೆಂಟು ಜನ ಪಾರ್ಲಿಮೆಂಟ್ ಮೆಂಬರ್ನ ಸೃಷ್ಟಿ ಮಾಡಿದ್ದವರು ಕುಟುಂಬ ಅದು. ಆಮೇಲೆ ನೂರಾರು ಎಂಎಲ್ಎಗಳನ್ನ ನೂರಾರು ಲೀಡರ್ಗಳನ್ನ ಈ ರಾಜ್ಯಕ್ಕೆ ಕೊಟ್ಟಂತ ಕುಟುಂಬ ಅದು. ಮುಖ್ಯವಾಗಿ ನಿಮ್ಮ ಯಜಮಾನರು ಅಂಬರೀಷ್ ಅವ್ರಿಗೆ ರಾಜಕೀಯ ಕರ್ಕೊಂಡು ಬಂದು ನಿಲ್ಸಿರೋರೇ ಈ ಕುಟುಂಬದವರು. ನೀವು ಅವ್ರ ಬಗ್ಗೆ ನೀವು ಒಂದು ಕ್ಷೇತ್ರದ ಎಂಎಲ್ಎ ನಾನು ಪಾರ್ಲಿಮೆಂಟ್ ಮೆಂಬರ್ ಅಂತ ಹೇಳೋದಾದ್ರೆ ನಾಚಿಕೆ ಸಂಗತಿ ಆಗತ್ತೆ. ನಿಮ್ಮ ಇತಿಮಿತಿಗಳ ಬಗ್ಗೆ ಸ್ವಲ್ಪ ಅರಿವಿರಬೇಕು.